ನಮಸ್ಕಾರ ವೀಕ್ಷಕರೇ, ನಾನು ಡಾಕ್ಟರ್ ಪೂರ್ವಿ ಜಯರಾಜ್. ನಾನು ಡಾಕ್ಟರ್ ಆಫ್ ಆಲ್ಟರ್ನೇಟಿವ್ ಮೆಡಿಸಿನ್ ಮತ್ತು ಡ್ರಗ್ಲೆಸ್ ಥೆರಪಿಸ್ಟ್. ಶಾರದೆಯ ಜ್ಞಾನಸುದೆ ವಿಶೇಷವಾದ ಸಂಚಿಕೆಗೆ ನಿಮ್ಮೆಲ್ರಿಗೂ ಮತ್ತೊಮ್ಮೆ ಸ್ವಾಗತ. ಪ್ರತಿ ವಾರ ನಾವು ನಿಮಗೋಸ್ಕರ ನಿಮ್ಮ ಬಾಳಲ್ಲಿ ಬೇಕಾಗುವಂತಹ ಸೂಕ್ತವಾದ ಮಾರ್ಗದರ್ಶನವನ್ನು ಸುಲಭವಾಗಿ ಕಥೆ ರೂಪದಲ್ಲಿ ಹೇಗೆ ನಾವು ಅರ್ಥ ಮಾಡಿಕೊಳ್ಬಹುದು ಅನ್ನೋ ನಿಟ್ಟಿನಲ್ಲಿ ಈ ಸಣ್ಣ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ಈ ಕಥೆಗಳನ್ನು ಸಾಕಷ್ಟು ಜನ ಇಷ್ಟಪಟ್ಟಿದ್ದೀರಾ. ನಿಮ್ಮ ಲೈಕ್ಸ್ಗಳನ್ನು, ಪಾಸಿಟಿವ್ ಕಮೆಂಟ್ಸ್ಗಳನ್ನು ಹಂಚಿಕೊಂಡಿದ್ದಕ್ಕೆ ತುಂಬ ತುಂಬ ಥ್ಯಾಂಕ್ಸ್. ಇದೇ ಥರದ ಸಾಕಷ್ಟು ಬೇರೆ ವಿಡಿಯೋಗಳನ್ನು ಮತ್ತು ಔಷಧರಹಿತ ಚಿಕಿತ್ಸೆಗೆ ಸಂಬಂಧಪಟ್ಟಂತಹ ವಿಷಯಗಳನ್ನು ನಮ್ಮ ಡಾಕ್ಟರ್ ಪೂರ್ವಿ ಜಯರಾಜ್ ಯೂಟ್ಯೂಬ್ ಚಾನಲ್ನಲ್ಲಿ ನೀವು ವೀಕ್ಷಣೆ ಮಾಡ್ಬೋದು ಕೂಡ. ವೀಕ್ಷಕರೇ, ತುಂಬ ಜನಕ್ಕೆ ಈ ಕರ್ಮ ಥಿಯರಿ ಬಗ್ಗೆ ತುಂಬ ದ್ವಂದ್ವ ಇದೆ ಅಲ್ವಾ? ಅಂದರೆ ಕೆಲವರು ಪಾಪ ಮಾಡ್ತಾನೆ ಹೋಗ್ತಾರೆ, ಏನು ದೇವರು ಅವ್ನಿಗೆ ಏನು ಪನಿಷ್ಮೆಂಟ್ ಮಾಡಲ್ವಾ, ನಾವು ಇಷ್ಟು ಒಳ್ಳೆಯವರು, ಇಷ್ಟೆಲ್ಲ ಒಳ್ಳೆ ಕೆಲಸ ಮಾಡ್ತೀವಿ, ನಮ್ಮನ್ನು ಮಾತ್ರ ಯಾಕೆ ಹೀಗಿಟ್ಟಿದ್ದಾನೆ, ಈ ಥರದೆಲ್ಲ ಸಾಕಷ್ಟು ದ್ವಂದ್ವ ಇರುತ್ತೆ. ಮೊದಲು ಒಂದು ಪುಟಾಣಿ ಕತೆ ಈ ನಿಟ್ಟಿನಲ್ಲಿ ಹೇಳಿ ಕರ್ಮ ಅನ್ನೋದು ತುಂಬ ಸಿಂಪಲ್ಲಾಗಿ ನಾವು ಹೇಗೆ ಅರ್ಥ ಮಾಡ್ಕೊಳ್ಬೋದು ಅನ್ನೋದನ್ನು ಕೂಡ ನಿಮಗೆ ಈ ವಿಡಿಯೋ ಕೊನೆ ಭಾಗದಲ್ಲಿ ಹೇಳ್ತೀನಿ. ಒಮ್ಮೆ ಇಬ್ಬರು ಬಿಸ್ನೆಸ್ ಪಾರ್ಟ್ನರ್ಸ್ ಇದ್ರಂತೆ, ರಾಮ ಮತ್ತು ಶ್ಯಾಮ ಅಂತ. ರಾಮ ಅನ್ನೋನು ತುಂಬ ಆಧ್ಯಾತ್ಮಿಕ ಚಿಂತನೆ ಮಾಡ್ತಾ ಇದ್ದಂತೆ. ಆತನಿಗೆ ದೇವರು ಅಂದರೆ ತುಂಬ ಭಯ ಭಕ್ತಿ, ಕರ್ಮಾತಿಯರಲ್ಲಿ ತುಂಬ ನಂಬಿಕೆ, ಮತ್ತು ಆಧ್ಯಾತ್ಮಿಕವಾಗಿ ನಾವು ಜೀವನವನ್ನು ಸಾತ್ವಿಕವಾಗಿ ನಡೆಸ್ಕೊಂಡು ಹೋದರೆ ನಾವು ಒಳ್ಳೆ ರೀತಿಯಲ್ಲಿ ಇರಬಹುದು, ಒಳ್ಳೇದಾಗತ್ತೆ ಕೂಡ, ಮತ್ತು ಬೇರೆಯವ್ರಿಗೂ ಒಳ್ಳೇದು ಮಾಡ್ಬೋದು ಅನ್ನೋ ನಂಬಿಕೆಯನ್ನು ಇಟ್ಕೊಂಡವನು. ಬೇರೆ ಶ್ಯಾಮ ಅನ್ನೋರು ತುಂಬ ಮೆಟಲಿಸ್ಟಿಕ್ ವ್ಯಕ್ತಿ. ಏ, ಈ ಕರ್ಮ ಗಿರ್ಮ ಎಲ್ಲ ಬಿಡಪ್ಪ, ನಮ್ಮ ಮನಸ್ಸು ಏನು ಇಷ್ಟಪಡುತ್ತೋ ಅದನ್ನೇ ಮಾಡಬೇಕು, ಇದು ಸರಿನಾ ತಪ್ಪ ಅದೆಲ್ಲ ಹೆಚ್ಚಿಗೆ ತಲೆ ಕೆಡಿಸ್ಕೊಳಕ್ಕೆ ಹೋಗಬಾರ್ದು, ಏನಿದ್ರೂ ಬಿಸ್ನೆಸ್ಸಲ್ಲಿ ಹೇಗೆ ಇಂಪ್ರೂವ್ ಆಗೋದು, ಹೆಚ್ಚು ದುಡ್ಡು ಹೇಗೆ ಮಾಡೋದು, ಇದ್ರ ಮೇಲೆ ಫೋಕಸ್ ಮಾಡ್ಕೊಂಡು ಹೋಗಬೇಕು, ಮನಸ್ಸಿಗೆ ಇಷ್ಟ ಬದಂಗೆ ಇರಬೇಕು ಅಂತ ಆಸೆ ಪಟ್ಟಂತಹ ಅಥವಾ ಆ ರೀತಿ ಜೀವನವನ್ನು ನೋಡ್ತಾ ಇದ್ದಂತಹ ವ್ಯಕ್ತಿ. ಒಮ್ಮೆ ಅವ್ರ ಊರಿಗೆ ಒಬ್ಬ ದೊಡ್ಡ ಸಾಧು ಬರ್ತಾರಂತೆ. ಆ ಒಂದು ಸಾಧು ಅಥವಾ ಸನ್ಯಾಸಿ ಬಂದಿದ್ದಾರೆ ಅಂತ ಕೇಳಿದ ತಕ್ಷಣ ಸಾಕಷ್ಟು ಜನ ಉತ್ಸುಕರಾಗಿ ಓ ಅವ್ರ ಹತ್ರ ಹೋಗಬೇಕು, ಪ್ರವಚನ ಕೇಳಬೇಕು, ಆಶೀರ್ವಾದ ತಗೊಳ್ಬೇಕು ಅಂತ ಆಸೆ ಪಡ್ತಾ ಇರ್ತಾರೆ. ನ್ಯಾಚುರಲಿ ರಾಮ ಕೂಡ ತುಂಬ ಆಧ್ಯಾತ್ಮಿಕವಾಗಿ ಜಾಗೃತವಾದಂತಹ ವ್ಯಕ್ತಿ. ಆತ ಕೂಡ ತುಂಬ ಆಸೆಪಟ್ಟು ಏ ನಾನು ಹೋಗ್ಬೇಕಪ್ಪ, ಪ್ರವಚನ ಕೇಳಬೇಕು, ಅವ್ರ ಹತ್ರ ಆಶೀರ್ವಾದ ತಗೊಳ್ಬೇಕು, ಶ್ಯಾಮ ನೀನು ಬಾರೋ ನೀನು ಬಾರೋ ಅಂತ ಹೇಳ್ಕೊಂಡು ಹೋಗ್ತಾ ಇರ್ತಾರೆ. ದಾರಿಲಿ ಹೋಗಬೇಕಾದ್ರೆ ಒಂದು ಅರ್ಧ ದಾರಿ ಆದಮೇಲೆ ಯಾರೋ ಒಬ್ಬ ಆಕೆ ಸುಂದರಿ ಸಿಗ್ತಾರೆ. ಆಕೆಯನ್ನು ನೋಡಿ ತುಂಬ ಆಕರ್ಷಣೆಗೊಳಗಾಗಿ ಏ ರಾಮ ನೀವು ಹೋಗೋ, ನಾನು ಆ ಹುಡುಗಿಯಿಂದ ಹೋಗ್ತೀನಿ, ಮಾತಾಡಿಸ್ತೀನಿ, ಫ್ರೆಂಡ್ಶಿಪ್ ಮಾಡ್ಕೊಳ್ತೀನಿ ಅಂತ ಹೇಳಿ ನಾನು ಬರಲ್ಲ ನೀನು ಹೋಗು ರಾಮ ಅಂತ ಹೇಳಿ ಅವ್ರನ್ನ ಕಳಿಸ್ಬಿಡ್ತಾರೆ. ಸರಿ, ರಾಮ ತನ್ಪಾಡಕ್ಕೆ ತಾನು ಆ ಸಂತನನ್ನು ಮೀಟ್ ಮಾಡೋಕ್ಕೆ ಹೋಗ್ತಾರೆ. ಎರಡನೇ ದಿನ ಕೂಡ ಅದೇ ರೀತಿ ಆಗುತ್ತೆ. ಆಹಾ, ನಿನ್ನೆ ಭಜನೆ, ಪ್ರವಚನ, ಅವ್ರ ಮಾತು, ಆಶೀರ್ವಾದ ಎಲ್ಲ ಅಷ್ಟು ಅದ್ಭುತವಾಗಿತ್ತು ಗೊತ್ತಾ ಶ್ಯಾಮ, ಇವತ್ತಂತೂ ನೀನು ಮಿಸ್ ಮಾಡೇ ಬೇಡ, ಬಾ ನನ್ನ ಜೊತೇಲಿ ಬಾ ಅಂತ ಮತ್ತೆ ಫೋರ್ಸ್ ಮಾಡಿ ಕರ್ಕೊಂಡು ಹೋಗ್ತಾ ಇರ್ತಾರೆ. ಮತ್ತೆ ಆ ಸುಂದರಿ ಅರ್ಧ ದಾರಿಯಲ್ಲಿ ಅಡ್ಡ ಬರ್ತಾಳೆ. ಆಕೆಯನ್ನು ನೋಡಿ ತುಂಬ ಆಕರ್ಷಿತರಾಗಿ ಏ ರಾಮ ಈ ಪೂಜೆ ಪುರಸ್ಕಾರ ಎಲ್ಲ ನಿನಗೆ, ಸರಿ ನೀವು ಹೋಗೋಲೆ, ನಾ ಹುಡುಗಿಯಿಂದ ಹೋಗ್ತೀನಿ ಅಂತ ಮತ್ತೆ ಹೊರಟೋಗ್ಬಿಡ್ತಾರೆ. ಸರಿ, ಮತ್ತೆ ಮೂರನೇ ದಿನ ರಾಮ ಶ್ಯಾಮನಿಗೆ ಬೆಳಗ್ಗೆನೇ ಬಂದು ಅಯ್ಯೋ ನಿನ್ನೆ ಅಂತೂ ಅದ್ಭುತವಾಗಿತ್ತಪ್ಪ ದೇವರ ಆರಾಧನೆ ಎಲ್ಲ, ನೀನು ಇವತ್ತು ನಿಜವಾಗ್ಲೂ ಮಿಸ್ ಮಾಡಬೇಡ, ಮೂರನೇ ದಿನ ಇವತ್ತು ಪ್ರವಚನ ಲಾಸ್ಟ್ ದಿನ, ನೀನು ಬರಲೇಬೇಕು ಅಂತ ಫೋರ್ಸ್ ಮಾಡಿ ಹೇಳ್ಕೊಂಡು ಹೋಗ್ತಾ ಇರ್ತಾರೆ. ಮತ್ತೆ ಮೂರನೇ ದಿನ ಆ ಹುಡುಗಿ ಬರಬಹುದು, ಈ ದಾರಿಲೇ ನಿಂತಿದ್ಲಲ್ಲ, ಎರಡು ದಿನ ಸಿಕ್ಕಿದ್ಲಲ್ಲ ಅಂಥೇಳಿ ಏನಮ್ಮ ಬರಲ್ಲ ನೀ ಹೋಗೋ ಅಂಥೇಳಿ ಫೋರ್ಸ್ ಮಾಡಿ ಮತ್ತೆ ಅರ್ಧ ದಾರಿಗೆ ರಾಮನನ್ನು ಕಳಿಸ್ಕೊಟ್ಬಿಡ್ತಾರೆ. ಮತ್ತು ಶ್ಯಾಮ ಹೋಗ್ತಾ ಹೇಳ್ತಾನೆ ರಾಮನಿಗೆ, ಏ ಪ್ರವಚನ ಪೂಜೆ ಎಲ್ಲ ಆದಮೇಲೆ ನಾನು ಮತ್ತೆ ಅಲ್ಲೇ ಆಫೀಸಲ್ಲಿ ಸಿಗ್ತೀನಿ, ಇವತ್ತು ಅಕೌಂಟ್ಸ್ ಎಲ್ಲ ಡಿಸ್ಕಸ್ ಮಾಡಬೇಕು, ನೆಕ್ಸ್ಟ್ ಯಾವುದು ನಾವು ಬಿಸ್ನೆಸ್ ಹೇಗೆ ಮುಂದಕ್ಕೆ ತೊಗೊಂಡು ಹೋಗಬೇಕು ಅದ್ರ ಬಗ್ಗೆ ಎಲ್ಲ ತುಂಬ ಇಂಪಾರ್ಟೆಂಟ್ ಮೀಟಿಂಗ್ ಇದೆ, ನೀನು ಬೇಗ ಬಂದ್ಬಿಡು ಪೂಜೆ ಎಲ್ಲ ಮುಗಿಸ್ಕೊಂಡು, ಓಕೆನಾ, ಹಾಂ ಓಕೆ ನಾನು ಸಿಗ್ತೀನಿ ಆಫೀಸಲ್ಲಿ ಅಂತ ಹೇಳಿ ಇಬ್ಬರು ತಮ್ಮ ದಾರಿಗೆ ಹೊರಟೋಗ್ತಾರೆ. ಆತ ಈ ಹುಡುಗಿ ಇಲ್ಲೇ ಎಲ್ಲೋ ಸಿಗ್ತಾಳೇನೋ ಅಂತ ಕಾಯ್ಕೊಂಡು ಅಲ್ಲೇ ನಿಂತ್ಕೋತಾನೆ, ರಾಮ ತನ್ನ ಪಡಕ್ಕೆ ಪ್ರವಚನ ಕೇಳಕ್ಕೆ ಹೊರಟೋಗ್ತಾನೆ. ಸರಿ, ಸಾಕಷ್ಟು ಸಮಯ ಆದರೂ ಕೂಡ ಆ ಹುಡುಗಿ ಬರಲ್ಲ. ಅಲ್ಲೇ ಹತ್ತಿರದಲ್ಲಿ ಉದ್ಯಾನವನ ಇರುತ್ತೆ, ಹೇಗಿದ್ರೂ ಸುಮಾರು ಮಧ್ಯಾಹ್ನದ ಮೇಲೆ ನಾನು ಅವನ್ನ ಮೀಟ್ ಮಾಡ್ತೀನಿ ಅಂತ ಹೇಳಿರೋದು, ಇಲ್ಲಿ ಸ್ವಲ್ಪ ಹೊತ್ತು ಕೂತ್ಕೊಂಡು ರೆಸ್ಟ್ ತೊಗೊಂಡು ಹೋಗೋಣ ಅಂಥೇಳಿ ಅಲ್ಲೇ ಉದ್ಯಾನದಲ್ಲಿ ಕೂತ್ಕೊಂಡಿರ್ತಾನೆ. ಪಕ್ಕದಲ್ಲಿ ಒಂದು ಕಡ್ಡಿ ಬಿದ್ದಿರುತ್ತೆ, ಅದನ್ನು ತೊಗೊಂಡು ಹಾಗೆ ಮಣ್ಣು ಕೆದಕ್ತಾ ಇರ್ತಾನೆ. ನೋಡಿದ್ರೆ ಏನೋ ಜಳ್ಳಂತ ಶಬ್ದ ಬರುತ್ತೆ, ಏನಿದು ಅಂತ ಹೇಳಿ ಮತ್ತೆ ಜೋರಾಗಿ ಡಿಕ್ ಮಾಡಿದಾಗ ಶ್ಯಾಮನಿಗೆ ಒಂದು ಗೋಲ್ಡ್ ಕಾಯಿನ್ ಸಿಗುತ್ತೆ. ತುಂಬ ಎಕ್ಸೈಟ್ ಆಗಿ ಹೋಗ್ತಾನೆ, ಒಳಗಡೆ ಟ್ರೆಜರ್ ಗ್ರಿಜರ್ ಇರ್ಬೋದು, ವಾವ್ ನಂಗೆ ಗೋಲ್ಡ್ ಕಾಯಿನ್ ಸಿಕ್ತು ಅಂತ ಪಾಕೆಟ್ಗೆ ಹಾಕ್ಕೊಂಡು ಮತ್ತೆ ಜೋರಾಗಿ ಅಲ್ಲೇ ಇದ್ದಂಥ ಕಲ್ಲು ಇದು ಇದೆಲ್ಲ ಉಪಯೋಗಿಸ್ಕೊಂಡು ಡಿಗ್ ಮಾಡ್ತಾನೆ. ನೋಡಿದ್ರೆ ಒಂದು ಮಡಕೆ ಸಿಗುತ್ತೆ,
ಆದ್ರೆ ತುಂಬ ಗೋಲ್ಡ್ ಕಾಯಿನ್ ಇದೆಯೇನೋ ಅಂತ ಅನ್ಕೊಳ್ತಾನೆ. ಎಲ್ಲ ಇದ್ದಲಿರುತ್ತೆ, ಏನೂ ಇರಲ್ಲ. ಒಂದೇ ಒಂದು ಗೋಲ್ಡ್ ಕಾಯಿನ್ ಎಷ್ಟೇ ಹುಡುಕಿದ್ರು ಒಂದು ಗೋಲ್ಡ್ ಕಾಯಿನ್ ಅವನಿಗೇನು ಸಿಕ್ತು ಅದು ಮಾತ್ರ ಸಿಗತ್ತೆ. ಸರಿ, ಗೋಲ್ಡ್ ಕಾಯಿನ್ ಸಿಕ್ತು, ಆಹಾ ರಾಮ ಬಂದಾಗ ಹೇಳಬೇಕು ಅವನಿಗೆ ಅಂತ ಖುಷಿಯಾಗಿ ಪಾಕೆಟಲ್ಲಿ ಇಟ್ಕೊಂಡಿರ್ತಾನೆ. ಸರಿ, ಸಂಜೆ ಆಯಿತು, ಹೇಳಿದ್ನಲ್ಲ ನಾನು ಬಿಸ್ನೆಸ್ ಆಫೀಸಲ್ಲಿ ಸಿಗ್ತೀನಿ ಅಂತ ಹೇಳಿ ಅದ್ರ ಕಡೆಗೆ ಹೊರಡ್ತಾನೆ. ಮತ್ತೆ ಸಮಯ ಆಗ್ತಾ ಇದ್ದಾಗೆ ಕರೆಕ್ಟ್ ಟೈಮಿಗೆ ರಾಮ ಬರ್ತಾನೆ. ಬರ್ತಾ ಕುಂಟ್ಕೊಂಡು ಬರ್ತಾ ಇರ್ತಾನೆ. ಶ್ಯಾಮ ಕೇಳ್ತಾನೆ, ಏನೋ ಆ ಪ್ರವಚನ ಕೇಳ್ತೀನಿ ಅಂತ ಹೋದೆ, ಯಾಕೋ ಕುಂಟ್ಕೊಂಡು ಬರ್ತಾ ಇದೆಯಾ, ಗಾಯ ಆಗಿದೆ, ರಕ್ತ ಬೇರೆ ಸೋರ್ತಾ ಇದೆ ಅಂತ. ಹೌದು, ಬರಬೇಕಾದ್ರೆ ಸ್ವಲ್ಪ ಲೇಟಾಯಿತು ಅಂತ ಬೇಗ ಬೇಗ ಬರ್ತಾ ಜೋರಾಗಿ ಬಿದ್ದುಬಿಟ್ಟೆ, ಕಾಲು ಬೆರಳೆಲ್ಲ ಏಟಾಗೋಗಿದೆ, ರಕ್ತ ಬರ್ತಾ ಇದೆ, ನೋವಾಗ್ತಾ ಇದೆ ಅಂತ. ಸರಿ, ನಿಂದಿನ ಹೇಗಿತ್ತು ಶ್ಯಾಮ, ಹುಡುಗಿ ಸಿಕ್ಕಿದ್ಲಾ, ಏನು ಸಮಾಚಾರ ಅಂತ ಕೇಳಿದಾಗ, ಏ ಹುಡುಗಿ ಎಲ್ಲ ಏನು ಸಿಗಲಿಲ್ಲ, ಆದರೆ ಏನು ಗೊತ್ತಾ ಆಶ್ಚರ್ಯ, ಇವತ್ತು ನನ್ನ ದಿನ ತುಂಬ ಚೆನ್ನಾಗಿತ್ತು ನೋಡು, ನಂಗೊಂದು ಗೋಲ್ಡ್ ಕಾಯಿನ್ ಸಿಕ್ತು ಅಂತ ಹೇಳ್ತಾನೆ. ಹೇಳಿಬಿಟ್ಟು ರಾಮನ್ ತಲೆಕೆಡ್ಸೋಕೆ ಶುರು ಮಾಡ್ತಾನೆ. ಅಲ್ಲ ಕಣೋ, 3 ದಿನದಿಂದ ಯಾರು ಸಾಧು ಸಿಗ್ದ, ಸಂತ ಸಿಗ್ದ, ದೇವರು ನೋಡೋ ಥರ ಅನುಭವ ಆಯಿತು ಅಂತೆಲ್ಲ ಹೇಳಿದೆ, ನಿನಗೇನು ಸಿಕ್ತು, ನಾನು ನೋಡು ಮಜಾ ಮಾಡಿಕೊಂಡು ಲೈಫಲ್ಲಿ ಹೇಗೆ ಮೈಂಡ್ ಏನು ಆಸೆ ಪಡುತ್ತೋ ಆ ರೀತಿ ಮಾಡಿಕೊಂಡು ನಾನು ಬದುಕಿದ್ದೆ, ನನಗೆ ನೋಡು ಗೋಲ್ಡ್ ಕಾಯಿನ್ ಸಿಕ್ತು, ನಿನಗೇನು ಸಿಗಲಿಲ್ಲ ಅಂತ ಅವನ ತಲೆಗೂ ಒಂದು ಕೆಟ್ಟ ವಿಚಾರನ ಬಿಡ್ತಾನೆ. ರಾಮ ನಂಬಿಕೆ ಇತ್ತು ಅವನಿಗೆ ಆಧ್ಯಾತ್ಮದಲ್ಲಿ, ಭಕ್ತಿಯಲ್ಲಿ. ಆದರೂ ಹೌದಲ್ವಾ, ನಾನು ಇಷ್ಟು ಒಳ್ಳೆಯವನಾಗಿದ್ದೆ, ಮನಸ್ಸು ಪ್ರಚೋದನೆ ಒಳಗಾದ್ರೂ ಇಲ್ಲ ಇಲ್ಲ ನನ್ನ ಮನಸ್ಸನ್ನು ಡಿಸ್ಟ್ರಾಕ್ಟ್ ಮಾಡಬಾರ್ದು ಅಂತ ದೇವರು ಆಧ್ಯಾತ್ಮ ಅಂತ ಹೋದೆ. ನೋಡಿದ್ರೆ ಇವನ್ ಪಾಡಿಗೆ ಇವನು ಏನು ಮನಸ್ಸನ್ನು ನಿಯಂತ್ರಣ ತಗೊಳ್ಳೋದಿಲ್ಲ, ಎಂಥದ್ದು ಇಲ್ಲ, ಇವನಿಗೆ ನನಗಿಂತ ಒಳ್ಳೇದಾಗ್ತಾ ಇದೆ ಅಂತ ಅನ್ಸುತ್ತೆ. ಈ ಡೌಟನ್ನು ಮನಸ್ಸಲ್ಲಿ ಇಟ್ಕೋಬಾರ್ದು, ಒಡೋಗಿ ಗುರುಗಳನ್ನ ಕೇಳಬೇಕು ಅಂತ ಹೇಳಿ ಮತ್ತೆ ಗುರುಗಳ ಹತ್ರ ರಾಮ ಹೋಗ್ತಾನೆ. ಹೋಗಿ ಈ ಥರ ಎಲ್ಲ ಆಯಿತು ಅಂತ ಕೇಳಿದಾಗ ಆ ಸಂತರು ನಕ್ಕಿ ಕಣ್ಮುಚ್ಚಿ 2 ನಿಮಿಷ ಆತನಿಗೆ ಹೇಳ್ತಾರಂತೆ, ನೋಡಪ್ಪ ಹೌದು ನಿನ್ನ ಕಾಲಿಗೆ ಏಟಾಯಿತು, ಬೇಜಾರಾಯಿತು, ಪರವಾಗಿಲ್ಲ, ಈ ಆಯ್ಕೆಗಳನ್ನು ನೀನೇ ಮಾಡಿದ್ದು ಆಧ್ಯಾತ್ಮಿಕ ಆಯ್ಕೆಯನ್ನು, ಆದರೆ ನೀನೊಂದು ಸ್ವಲ್ಪ ಜಾಗೃತವಾಗಿ ಯೋಚನೆ ಮಾಡು, ಬಿಗ್ಗರ್ ಪಿಕ್ಚರ್ನ ನೋಡೋ ಪ್ರಯತ್ನವನ್ನು ಮಾಡಪ್ಪ. ಯಾಕೆಂದರೆ ನೀನು ಈ ಜನ್ಮದಲ್ಲಿ ಒಳ್ಳೆತನವನ್ನು ಆಯ್ಕೆ ಮಾಡೋದ್ರಿಂದ ನಿನಗೆ ಏನು ಅವಘಡಗಳು ತಪ್ಪಿಸೋಕ್ಕಾಯಿತು, ಏನು ಪುಣ್ಯವನ್ನು ಸಂಪಾದನೆ ಮಾಡೋಕ್ಕಾಯಿತು ಅದನ್ನು ಆಳವಾಗಿ ಅರ್ಥ ಮಾಡ್ಕೊ. ಇನ್ಫ್ಯಾಕ್ಟ್ ನಿಜ ಏನು ಅಂದರೆ ರಾಮ, ನೀನು ಹಿಂದಿನ ಜನ್ಮಗಳಲ್ಲಿ ತುಂಬ ಪಾಪ ಮಾಡಿದ್ದೆ, ತುಂಬ ಭೀಕರವಾದ ಕೆಟ್ಟ ಕೆಲಸಗಳನ್ನು ಮಾಡಿದ್ದೆ, ಆದರೆ ಈ ಜನ್ಮದಲ್ಲಿ ಆಧ್ಯಾತ್ಮಿಕ ಚಿಂತನೆ, ಸಾತ್ವಿಕತೆ, ಸೇವೆ, ಕರುಣೆ, ಮಮತೆ ಈ ಥರದ ವಿಚಾರಗಳನ್ನು ಅಳವಡಿಸ್ಕೊಳ್ತಾ ದೊಡ್ಡದಾಗಿ ನಿನ್ನ ಕಾಲಿಗೆ ದೊಡ್ಡ ಪ್ರಮಾಣದಾಗಿ ಬೆಟ್ಟಾಗುವಂತಹ ಅಥವಾ ಆಘಾತ ಆಗುವಂತಹ ಕೆಟ್ಟ ಸಂಗತಿಯನ್ನು ತಪ್ಪಿಸಿ ಕೇವಲ ಒಂದು ಸಣ್ಣ ಕಲ್ಲು ನಿನಗೆ ಚಿಕ್ಕದಾದಂತಹ ಒಂದು ಗಾಯ ಆಗೋ ಥರ ಮಾಡ್ತು. ಆದರೆ ನಿನಗೇನು ಅನ್ನಿಸ್ತು, ಅಯ್ಯೋ ನಾನು ಪ್ರವಚನ ಕೇಳಿದೆ, ಧ್ಯಾನ ಮಾಡಿದೆ, ಬಟ್ ನನ್ನ ಕಾಲಿಗೆ ಏಟಾಯ್ತಲ್ಲ ಅಂತ ಅನ್ನಿಸ್ತು. ಯಾಕಂದರೆ ನೀನು ಆ ಅಜ್ಞಾನದಿಂದ ಅಥವಾ ಆ ಲಿಮಿಟೆಡ್ನೆಸ್ಸಲ್ಲಿ ಯೋಚನೆ ಮಾಡ್ತಾ ಇದೀಯ. ಇನ್ನು ನಿನ್ನ ಸ್ನೇಹಿತ ಶ್ಯಾಮ, ನಾನು ನೋಡು ಎಲ್ಲ ಆರಾಮಾಗಿದ್ದೀನಿ, ನಾನೇನು ತಲೆನೇ ಕೆಡಿಸ್ಕೊತಾ ಇಲ್ಲ, ನಂಗೆ ಒಳ್ಳೇದೇ ಆಯಿತು ಅಂತ ಅಂದ್ಕೊಂಡಲ್ಲ, ಮೂರ್ಖ ಅವನು. ಯಾಕೆಂದರೆ ಹಿಂದಿನ ಜನ್ಮಗಳಲ್ಲಿ ಸೇವೆ, ದಾನ, ಸಹಾಯ ಮಾಡಿ ಎಷ್ಟೋ ಪುಣ್ಯವನ್ನು ಗಳಿಸಿದ್ದ, ಆದರೆ ಈ ಜನ್ಮದಲ್ಲಿ ತನ್ನ ಪಂಚೇಂದ್ರಿಯಗಳನ್ನು ಕಂಟ್ರೋಲ್ಗಿಟ್ಕೊಳ್ಳೋಕೆ ಆಗದೆ ಆತ ಮಾಡ್ತಾ ಇದ್ದಂಥ ಅಜ್ಞಾನದಿಂದ ಆತನ ಆ ಒಂದು ಪುಣ್ಯದ ಏನು ಡೆಪಾಸಿಟ್ ಇತ್ತು, ನಾವು ನಿಧಿ ಗಣಿ ಅಂತೆಲ್ಲ ಕರಿತೀವಿ, ಅದು ಕರಗ್ತಾ ಬಂತು. ಆತನ ಇಡೀ ಮಡಿಕೆ ತುಂಬ ಗೋಲ್ಡ್ ಕಾಯಿನ್ ಸಿಗ್ಬೋದಾದಂತಹ ಪುಣ್ಯ ಕನ್ವರ್ಟ್ ಆಗಿ ಕೊನೆಗೆ ಒಂದೇ ಒಂದು ಗೋಲ್ಡ್ ಕಾಯಿನ್ಗೆ ಉಳ್ಕೊಳ್ತು. ಆತ ತಪ್ಪು ಮಾಡ್ತಾ ಇದ್ದಾಗೆ ಈ ಗೋಲ್ಡ್ ಕಾಯಿನ್ಸ್ ಎಲ್ಲ ಇದ್ದಲಾಗಿ ಕನ್ವರ್ಟ್ ಆಗಿ ಒಂದೇ ಒಂದು ಗೋಲ್ಡ್ ಕಾಯಿನ್ ಆಗಿ ಉಳ್ಕೊಂಡಿತ್ತು. ಅಕಸ್ಮಾತ್ 3ನೇ ದಿನವೂ ಅವನು ತನ್ನ ಮನಸ್ಸನ್ನು ನಿಯಂತ್ರಣಕ್ಕೆ ತಗೊಳ್ಳದೆ ಕೆಟ್ಟದಾರಿಯಲ್ಲಿ ಹೋಗಿದ್ದಿದ್ರೆ ಆ ಗೋಲ್ಡ್ ಕಾಯಿನ್ ಕೂಡ ಇದ್ಲಾಗ್ಬಿಡ್ತಾ ಇತ್ತು. ಅವತ್ತವನು ಅದನ್ನು ಬಿಟ್ಟು ಎಲ್ಲೋ ಹೋಗಿ ಕೂತ್ಕೊಂಡು ಸುಮ್ಮನೆ ತಾನಾಗ ತಾನೆ ಚಿಂತನೆ ಮಾಡ್ತಾ ಏನೋ ಆಕ್ಸಿಡೆಂಟ್ಲಿ ನೋಡಿದ್ನಲ್ಲ, ಅದು ಅವನ ಭಾಗಕ್ಕೆ ಮಿಕ್ಕಿದಂಥ ಪುಣ್ಯದ ಒಂದು ಪ್ರಪೋರ್ಷನ್ ಅಂತ ಹೇಳ್ತಾರೆ. ವೀಕ್ಷಕರೇ, ನಾವು ಯಾವಾಗಲೂ ಅಂದ್ಕೊಳ್ತೀವಿ ತಪ್ಪು ಮಾಡೋರಲ್ಲ ಆರಾಮಾಗೇ ಇದ್ದಾರಲ್ಲ, ಅಯ್ಯೋ ನಾವು ನೋಡು ಕಷ್ಟಕ್ಕೊಳಗಾಗ್ತೀವಿ ಅಂತ. ಒಂದೇ ಒಂದು ಕ್ಷಣ ಯೋಚನೆ ಮಾಡಿ, ಯಾರೋ ಒಬ್ಬ ವ್ಯಕ್ತಿ ನಿಜವಾದ ಪ್ರೀತಿಯನ್ನು ತೋರಿಸ್ದೆ ನಾಟಕೀಯವಾಗಿ ಯಾರಿಗೋ ಮೋಸ ಮಾಡ್ತಾನೆ ಅಂತ, ಇಂಥವರೆಲ್ಲ ಚೆನ್ನಾಗೇ ಇದ್ದಾರಲ್ಲ ಅಂತ ಅಂದ್ಕೊಳ್ತೀವಿ. ಆದರೆ ಕರ್ಮ ಮುಂದಿನ ಜನ್ಮದಲ್ಲೋ ಅಥವಾ ಇನ್ನಾವಾಗಲೋ ಆ್ಯಕ್ಟ್ ಮಾಡೋಕ್ಕಿಂತ ಆಗಲೇ ಆಲ್ರೆಡಿ ಅವ್ರಿಗೆ ಪನಿಷ್ ಮಾಡ್ತಾ ಇದೆ. ಹೇಗೆ ಗೊತ್ತಾ? ನಿಜವಾದ ಪ್ರೀತಿಯನ್ನು ಅನುಭವಿಸೋಕ್ಕೆ ಸಿಗದೇ ಇರೋದು ಒಂದು ಪನಿಷ್ಮೆಂಟ್ ಅಲ್ವಾ? ಅದಕ್ಕಿಂತ ದೊಡ್ಡ ಪನಿಷ್ಮೆಂಟ್ ಬೇಕಾ? ಇದೇ ರೀತಿ ಯಾವುದಾದ್ರೂ ವಿಚಾರವನ್ನು ಯೋಚನೆ ಮಾಡಿ, ನಿಯತ್ತಾಗಿ ಶ್ರಮ ಪಟ್ಟು ದುಡಿದು ಸರಿಯಾದ ರೀತಿಯಲ್ಲಿ ಸಂಪಾದನೆ ಮಾಡೋದನ್ನು ಗಳಿಸೋಕೆ ಆಗದೇ ಇರೋದೇ ಆ ವ್ಯಕ್ತಿಯ ಪಾಪ ಅಂತ ನಾವು ಯಾಕೆ ಅಂದ್ಕೊಳ್ಳೋಲ್ಲ? ಯಾಕಂದರೆ ಆ ಶ್ರಮ ಪಟ್ಟು ಆ ಫಲವನ್ನು ಅನುಭವಿಸೋದ್ರಲ್ಲಿ ಇರೋ ಸುಖ ಅಥವಾ ಆ ಆನಂದ ಅಥವಾ ಇನ್ನೊಬ್ಬರಿಗೆ ಸೇವೆ ಅಥವಾ ದಾನ ಮಾಡಿದಾಗ ಸಿಗುವ ಸಂತೃಪ್ತಿ ಅರಿವು ಆ ವ್ಯಕ್ತಿಗಳಿಗೆ ಸಿಗಲ್ಲ ಅನ್ನೋದೇ ಒಂದು ದೊಡ್ಡ ಪಾಪಕರ ವಿಷಯ ಅಲ್ವಾ?
ಸೊ ಪಾಪ ಪುಣ್ಯವನ್ನು ಸರಿಯಾಗಿ ಬಿಗ್ಗರ್ ಪಿಕ್ಚರ್ನ ನೋಡಿ ಅರ್ಥ ಮಾಡ್ಕೋಬೇಕು ಹೊರತು ದೇವರನ್ನ ಥಡಾರಂತ ದೂಷಿಸ್ಬಿಡೋದು ಅಥವಾ ಅಯ್ಯೋ ಇದೆಲ್ಲ ಇಲ್ವೇನೋ ಅಂತ ಅಂದ್ಕೊಳ್ಳೋದಲ್ಲ. ನಿಜವಾದ ಆಧ್ಯಾತ್ಮದಲ್ಲಿದ್ದವರು ನಂಬಿಕೆನ ಇಟ್ಕೊಳ್ತಾರೆ, ಆಗಿದ್ದೆಲ್ಲ ಒಳಿತಿಗೆ ಆಯಿತು ಅನ್ನೋ ಅರಿವಿನಲ್ಲಿ ಇರ್ತಾರೆ. ಏನು ಹೇಳ್ತೀರಾ? ಈ ಕತೆ ನಿಮ್ಗೆ ಇಷ್ಟ ಆಗಿದ್ರೆ ನಿಮ್ಮ ಆಪ್ತರ ಜೊತೆಲೂ ಕೂಡ ಹಂಚ್ಕೊಳ್ಳೋದನ್ನು ಮರಿಬೇಡಿ. ಮುಂದಿನ ಸಾರಿ ಇನ್ನೊಂದು ವಿಶೇಷವಾದ ಕತೆ ಜೊತೆ ಭೇಟಿಯಾಗ್ತೀನಿ. ಎಲ್ರಿಗೂ ಒಳ್ಳೆಯದಾಗಲಿ. ನಮ್ಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡೋದನ್ನು ಮರಿಬೇಡಿ. ನಮಸ್ಕಾರ.